ಹಲೋ ನಮಸ್ಕಾರ ವಾರ್ ರೂಮ್ಗೆ ಸ್ವಾಗತ ನಾನು ಅರುಣ್ ಬಡ್ಗೆರ್ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಕೆಲವೊಂದಿಷ್ಟು ನಿರ್ಧಾರಗಳನ್ನ ಕೆಲವೊಂದಿಷ್ಟು ಪಕ್ಷಗಳು ಕೆಲವೊಂದಿಷ್ಟು ನಾಯಕರುಗಳು ತೆಗೆದುಕೊಳ್ಳಬೇಕಾಗತ್ತೆ ಅಂತ ನಿರ್ಧಾರಗಳು ತೆಗೆದುಕೊಂಡಾಗ್ಲೇನೆ ಆ ಪಕ್ಷ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಕೆಲವು ಸಂದರ್ಭಗಳಲ್ಲಿ ತೆಗೆದುಕೊಳ್ಳದೆ ಇದ್ದಾಗ ಬೇರೆ ರೀತಿಯಾದಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ ಆ ಪ್ರಶ್ನೆಗಳನ್ನ ಕೇಳಿದಾಗ ಮಾತನಾಡುವಂತ ರೀತಿಗಳು ಬಹಳ ವಿಚಿತ್ರವಾಗಿರುತ್ತೆ ಒಂದು ಕಡೆಗೆ ನಿಂತ್ಕೊಂಡು ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಅವನು ಆ ಕಡೆ ಇರೋನು ಅಂತ ಹೇಳ್ತಾರೆ ಲೈಕ್ ಈಗ ಹಿಂದೂ ಕಡೆಗಿರುವಂತ ಒಂದು ಪ್ರಶ್ನೆಯನ್ನ ಕೇಳ್ಬಿಟ್ರೆ ಅವನು ಕೋಮುವಾದಿ ಅಂತ ಪ್ರಶ್ನೆಯನ್ನ ಇತ್ತಾರೆ ಅವನು ಬಿಜೆಪಿ ಪರ ಅವನು ಹಿಂದೂ ಪರ ಅನ್ನುವಂತ ಮಾತುಗಳು ಬರುತ್ತೆ ಮುಸ್ಲಿಂ ಪರವಾಗಿ ಯಾವ್ದಾದ್ರು ಪ್ರಶ್ನೆ ಕೇಳ್ಬಿಟ್ರೆ ಅವನು ಜಾತ್ಯಾತೀತ ಅಂತ ಕರೀತಾರೆ ಅಲ್ಲಿ ಮುಸ್ಲಿಂವಾದಿ ಅಂತ ಹೇಳಲ್ಲ ಸೊ ದಟ್ ಇಸ್ ಅ ಡಿಫರೆನ್ಸ್ ಈ ಪ್ರಶ್ನೆಗಳು ಯಾಕೆ ಬರ್ತಾ ಇದೆ ಅಂತಂದ್ರೆ ತುಂಬಾ ಜನ ಟೀಕೆಗಳನ್ನ ಮಾಡ್ತಾರೆ ಟೀಕೆ ಮಾಡಿ ಐ ಎಮ್ ಮೋಸ್ಟ್ ವೆಲ್ಕಮ್ ಬಿ ಜೆ ಪಿ ಪರ ಆರ್ ಎಸ್ ಎಸ್ ಪರ ಹಿಂದೂ ಪರ ಅಂತ ಹೇಳಿ ತುಂಬ ಜನ ಟೀಕೆ ಮಾಡ್ತಾರೆ ಬಿಲೋ ದಿ ಬೆಲ್ಟ್ ಕೂಡ ಮಾತನಾಡ್ತಾರೆ ಅಂತವ್ರಿಗೆ ನಾನು ಏನು ಉತ್ತರ ಕೊಡಕ್ಕೆ ಹೋಗೋದಿಲ್ಲ ಅವರ ಮನೆಯ ಸಂಸ್ಕೃತಿ ಅದು ಬಿಂಬಿಸುತ್ತೆ ಬಟ್ ನಾನು ಹೇಳುವಂತಹ ಮಾತಿನ ಹಿಂದೆ ಇರುವಂಥ ಕಾಳಜಿಯನ್ನು ಸಮುದಾಯದಲ್ಲಿರುವಂಥವ್ರು ಅರ್ಥ ಮಾಡ್ಕೊಂಡ್ಬಿಟ್ರೆ ಅಷ್ಟೇ ಸಾಕು ಅಂತ ಕಾಣಿಸುತ್ತೆ ಯಾಕೆ ಅಂತಂದರೆ ಎಪ್ಪತ್ತು ವರ್ಷ ಆದರೂ ಕೂಡ ನಮ್ಮ ಪರಿಸ್ಥಿತಿ ಯಾಕೆ ಹೀಗಿದೆ ಅನ್ನುವಂಥದ್ದು ಯಾರಾದರೂ ಒಬ್ಬರಾದರೂ ಮುಖಂಡರಲ್ಲಿರುವಂಥವ್ರು ಕೇಳಿ ನಮ್ಮಲ್ಲಿರುವಂತಹ ಮಕ್ಕಳು ಇನ್ನೂ ಕೂಡ ಶಿಕ್ಷಣವನ್ನ ಪಡಿಬೇಕಾದ್ರೆ ಹಿಂದೇಟನ ಹಾಕುವಂಥ ಪರಿಸ್ಥಿತಿಗೆ ಬರ್ತಾ ಇದೆ ಎಲ್ಲಾ ಸಮುದಾಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಶಿಕ್ಷಣ ಪಡೆಯುವಂತಹ ನಂಬರ್ಸ್ ತುಂಬಾ ಕಡಿಮೆ ಇದೆ ಅನ್ನುವಂಥದ್ದನ್ನ ಯೋಚನೆ ಮಾಡ್ಕೊಳ್ಳಿ ಅದು ನನ್ನ ಕಳಕಳಿ ಎಪ್ಪತ್ತು ವರ್ಷ ಆದರೂ ಕೂಡ ಆರ್ಥಿಕವಾಗಿ ನಾವು ಇನ್ನು ಕೂಡ ಮುನ್ನೆಲೆಗೆ ಬರಕ್ಕೆ ಆಗ್ತಾ ಇಲ್ಲ ನಾವು ಯಾಕೆ ಹೀಗೆ ಭಯ ಪಟ್ಕೊಂಡು ಇರಬೇಕಾಗ್ತಾ ಇದೆ ಅನ್ನುವಂಥ ಪರಿಸ್ಥಿತಿ ನಿಮ್ಮದು ಯಾಕಿದೆ ನಿಮ್ಮ ಏರಿಯಾಗಳಿರುವಂಥ ಜಾಗಗಳಲ್ಲಿ ಜನ ಹೋಗೋಕ್ಕೆ ಭಯ ಪಡ್ತಾರೆ ತುಚ್ಛವಾಗಿ ನೋಡುವಂಥ ಪರಿಸ್ಥಿತಿಗೆ ಯಾಕೆ ನಿಮ್ಮನ್ನ ತಂದಿಟ್ರು ಅನ್ನುವಂಥದ್ದು ನನ್ನ ಕಾಳಜಿ ಅದನ್ನ ಯಾರಾದ್ರೂ ನಿಮ್ಮ ಸಮುದಾಯದಲ್ಲಿ ಇರುವಂಥವ್ರು ಕೇಳ್ತಾರಾ ಕೇಳಲ್ಲ ನನ್ನ ಟೀಕೆಯ ಹಿಂದೆ ಇರುವಂತಹ ಕಾಳಜಿ ಅದು ವಿದ್ಯಾರ್ಥಿಗಳು ಓದುವಂತಹ ಸಂದರ್ಭದಲ್ಲಿ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಈಗ ಮರ್ಡರ್ ಮಾಡಿದಂತ ಆ ಟೈಮ್ ಡಿಗ್ರಿ ಓದಬೇಕಾಗಿರೋ ಮಚ್ಚ ಹಿಡ್ಕೊಂಡು ಓಡಾಡ್ತಾನೆ ಅದು ನನ್ನ ಕಾಳಜಿ ಯಾಕೆ ಮಚ್ಚ ಹಿಡ್ಕೊಳ್ಳುವಂತ ಪರಿಸ್ಥಿತಿ ಬಂತು ಅಂತ ಇದು ಯಾರು ಕೇಳಲ್ಲ ಯಾರು ಯಾರು ಈ ಬ ವಿಚಾರದಲ್ಲಿ ಮಾತಾಡೋದಿಲ್ಲ ಮಾತು ಎತ್ತಿದ್ರೆ ನೀನು ಅದು ನೀನಿದು ಯಾರಿಗೂ ಗೊತ್ತು ನಾಳೆ ಹರ್ಷ ಹೊಡೆದಾಗೆ ನಮ್ಮನ್ನು ಓಡಿಬಹುದೇನು ಮಾತನಾಡಿದ ತಕ್ಷಣಕ್ಕೆ ಕಾರಣ ಸೈದ್ಧಾಂತಿಕವಾಗಿ ನಾವು ಪ್ರಶ್ನೆಗಳೇನೆ ಎತ್ತಿದ ತಕ್ಷಣ ಇವನು ಇರಬಾರ್ದು ಅನ್ನುವಂಥ ವಿಚಾರಗಳಲ್ಲಿ ಮೈಂಡ್ಸೆಟ್ಟನ್ನು ತಲೆಯಲ್ಲಿ ತುಂಬಿಡ್ತಾರೆ ಕೆಲ ಯುವಕರುಗಳಲ್ಲಿ ಅದರ ಪರಿಸ್ಥಿತಿಗಳು ಇವಾಗ್ತಾ ಇವೆ ಅದರ ಬದಲಾಗಿ ಯಾರಾದರೂ ಒಬ್ಬರಾದ್ರೂ ಈ ವಿಚಾರದಲ್ಲಿ ಅವನನ್ನು ಹೊಡೆದಿರುವಂಥ ಯುವಕರು ಸರಿ ಅಲ್ಲ ಇದು ಯಾವ ಧರ್ಮನೂ ಅದನ್ನು ಹೇಳಲ್ಲ ದಯವಿಟ್ಟು ಹಂಗೆ ಮಾಡಬೇಡಿ ಅದನ್ನು ಖಂಡಿಸೋದಿಲ್ಲ ಅವನ ಎದುರುಗಡೆ ಇರೋನು ಹಂಗೆ ಇದ್ದಾರೀ ಅಂತ ಹೇಳ್ತಾರೆ ಅವನು ಹಂಗಿದ್ದಾರೀ ಅವನು ಕೂಡ ಅವನ ಮೇಲೂ ಕೇಸ್ ಇತ್ರಿ ಅನ್ನುವಂಥ ಮಾತುಗಳನ್ನ ಬರುತ್ತೆ ಇಲ್ಲಿ ಹೊಡೆದಿರೋದು ತಪ್ಪು ಸೈದ್ಧಾಂತಿಕವಾಗಿ ವಿರೋಧ ಮಾಡೋಣ ಅನ್ನುವಂಥ ಮಾತು ಯಾವ ಪಕ್ಷವೂ ಕೂಡ ಮಾತನಾಡೋದಿಲ್ಲ ದಟ್ ಈಸ್ ದ ಚೇಂಜಸ್ ಇನ್ ಅವರ್ ಸೊಸೈಟಿ ಅಂತ ಅನಿಸ್ತಾ ಇದೆ ಆಲ್ ಡಿವೈಡ್ ಆಗೋಗಿದೆ ಟೀಕೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅದರ ಹಿಂದೆ ಇರುವಂಥ ಕಾಳಜಿಯನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾಕೆ ಹೇಳ್ತೀವಿ ಯಾಕೆ ಇರುತ್ತೆ ಅಂತ ಹೇಳಿ ನಾನು ಹೇಳಿರುವಂತ ವಿಚಾರಗಳಿಂದ ತುಂಬಾ ಜನರಿಗೆ ತುಂಬಾ ರೀತಿಯಾದಂಥ ಪ್ರಶ್ನೆಗಳು ಬರುತ್ತೆ ಅದರ ಹಿಂದ್ಗಡೆ ಇರುವಂತ ಕೆಲವೊಂದಿಷ್ಟು ವಿಚಾರಗಳನ್ನ ಅರ್ಥ ಮಾಡಿಕೊಂಡ್ರೆ ಸಾಕು ಅಂತ ಕಾಣಿಸುತ್ತೆ ಯಾಕೆ ಹೇಳದೆ ಅಂತಂದ್ರೆ ಹತ್ತನೇ ತರಗತಿ ಕಲತ ನಂತರ ಹತ್ತನೇ ತರಗತಿವರೆಗೂ ಕಲಿಸೋದೇ ತುಂಬಾ ಕಷ್ಟ ನಿಮ್ಮ ಸಮುದಾಯಗಳಲ್ಲಿ ಹತ್ತನೇ ತರಗತಿ ಕಲತ ನಂತರ ಪಿ ಯು ಸಿ ಕಲಿಯುವಂಥದ್ರಲ್ಲಿ ಡೌನ್ ಫಾಲ್ ಆಗುತ್ತೆ ಪಿ ಯು ಸಿ ಕಲಿತ ನಂತರ ಡಿಗ್ರಿಗೆ ಹೋಗುವಂಥ ಸ್ಟೂಡೆಂಟ್ಸ್ಗಳಲ್ಲಿ ತುಂಬಾ ಡೌನ್ ಫಾಲ್ ಆಗುತ್ತೆ ಯಾಕೆ ಈ ಪರಿಸ್ಥಿತಿ ಅಂತ ಯಾರಿಗೂ ಗೊತ್ತಿಲ್ಲ ಅದು ನನ್ನ ಕಾಳಜಿ ಅದಕ್ಕೋಸ್ಕರ ಅವೆಲ್ಲ ಟೀಕೆಗಳನ್ನ ಇಟ್ಕೊಂಡು ನಾನು ಪ್ರಶ್ನೆಗಳನ್ನ ಮಾಡ್ತೀನಿ ಆ ಕಾಳಜಿಯನ್ನು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಸುಧಾರಿಸ್ಕೊಳ್ತೀರಾ ಇಲ್ಲದೆ ಇದ್ರೆ ಇದೇ ರೀತಿ ಹೊಡೆದಾಟ ಆಗುತ್ತೆ ಅಲ್ಲೂ ಸಾಯ್ತಾರೆ ಇಲ್ಲೂ ಸಾಯ್ತಾರೆ ಲೈಕ್ ಈಗ ಹರ್ಷನ್ ಏನಾಗಿದೆ ಹರ್ಷನ ಫ್ರೆಂಡ್ ಒಂದಿಷ್ಟು ಮಾಹಿತಿಗಳನ್ನ ಕೊಡ್ತಾರೆ ಇವತ್ತು ಶಿವಮೊಗ್ಗದ ಹಿಂದೂ ಕಾರ್ಯಕರ್ತ ಇರೋದ್ರೆ ಹರ್ಷ ಅವರ ಹತ್ಯೆಗೆ ಹೊಸ ಟ್ವಿಸ್ಟ್ ಸಿಗ್ತಾ ಇರೋದು ಏನದು ಅಂದ್ರೆ ಈ ಕೊಲೆ ಕೇಸಿಂದ ಇಬ್ಬರು ಹುಡುಗಿಯರಿರುವಂಥ ಶಂಕೆ ಈಗ ಇಲ್ಲಿಯವರೆಗೂ ಗಲಾಟೆಗಳು ಬೇರೆ ರೀತಿಯಾಗಿ ಕಾಣಿಸ್ಕೊಳ್ತಾ ಇದ್ವಿ ಈಗ ಬರ್ತಾ ಇರೋದು ಹುಡುಗಿಯರ ಶಂಕೆ ಅಂತ ಹೇಳ್ತಾ ಇದ್ರೆ ಏನದು ಸೊ ಘಟ್ಟೆ ವೇಳೆ ಜೊತೆಗಿದ್ದಂತ ಹರ್ಷನ ಸ್ನೇಹಿತ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ ಹರ್ಷನ್ಗೆ ಇಬ್ರು ಹುಡುಗಿಯರು ವಿಡಿಯೋ ಕಾಲ್ ಮಾಡ್ತಾರೆ ಯಾವತ್ತು ಭಾನುವಾರ ಒನ್ ಕೊಲೆ ಆಗುತ್ತೋ ಅವತ್ತ ಸಂಜೆ ಏಳು ಗಂಟೆಗೆ ಇದು ಕಾಲ್ ಬರ್ತಾ ಇತ್ತು ಕಾಲ್ ಅನ್ನ ಕಟ್ ಮಾಡ್ತಾ ಇದ್ದ ನಿಮ್ ಪರಿಚಯ ನನಗಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾ ಇದ್ದ ಬಟ್ ಆ ಕಡೆಯಿಂದ ಪದೇ 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 ಕಾಲ್ ಬರ್ತಾ ಇತ್ತು ಆಮೇಲೆ ಅವ್ನು ಮಾತನಾಡ್ತಾ ಹಾಗೆ ಮುಂದೆ ಸಾಗ್ದ ನಾವು ಬೈಕಲ್ಲಿ ಹೋಗೋಣ ಅಂತ ಅಂದ್ವಿ ಬಟ್ ಅವ್ನು ಬೈಕ್ ಬೇಡ ಬಾ ನಡ್ಕೊಂಡು ಹೋಗೋಣ ಅಂತ ಅಂದ್ವಿ ಅಷ್ಟೊತ್ತಿಗೆ ಮುಂದೆ ಹೋದ ನಂತರ ಆಯ್ತು ಬೈಕ್ ಬಾ ಅಂತ ಹೇಳಿ ಕಳಿಸಿದ ಅಷ್ಟ್ರೊಳಗೆ ಅವನನ್ನ ಈ ರೀತಿಯಾಗಿ ಹೊಡೆದಿದ್ದಾರೆ ಅನ್ನುವಂತ ಮಾತನ್ನ ಅವರ ಗೆಳೆಯ ಹೇಳ್ತಾರೆ ಏನ್ ಹೇಳಿದ್ದಾರೆ ಗೆಳೆಯ ನೋಡಿ ಒಂದ್ ಒಂಬತ್ ಒಂದು ಗಂಟೆಯಿಂದ ಜೊತೆಲೆ ಇದ್ವಿ ಆರು ಗಂಟೆ ಏಳು ಗಂಟೆ ಆಯ್ತಾ ಜೊತೆಲ್ಲೇ ಇದ್ವಿ ಜೊತೆಲೆ ಕುತ್ಕೊಂಡಿದ್ವಿ ಯಾರು ವಿಡಿಯೋ ಕಾಲ್ ಮಾಡಿದ್ರು ಇಬ್ರು ಹುಡುಗಿಯ ವಿಡಿಯೋ ಕಾಲ್ ಮಾಡಿ ಅವ್ನ್ ಕೇಳ್ದ ಯಾರ್ ನೀವ್ ಹೋಗಿ ಅಂತ ನಾನ್ ನಿಮ್ ಫ್ರೆಂಡು ಅಂತ ಅವನ್ ಹೇಳ್ದ ಇಲ್ಲ ನಾವು ನಿಮಗೆ ನಿಮಗಿದವರಿಗೂ ಇಲ್ಲ ನಾವು ನಿಮ್ಮ ಫ್ರೆಂಡು ಹಂಗೆ ಅವ್ನು ಕಟ್ ಮಾಡ್ತಿದ್ದ ಫೋನ್ ಆದರೂ ಫೋನ್ ಮೇಲೆ ಫೋನ್ ಹೊಡಿಯೋದು ಅವ್ನು ಕಟ್ ಮಾಡ್ತಾನೆ ಇದ್ದ ಆದರೂ ಫೋನ್ ಮೇಲೆ ಫೋನ್ ಹೊಡಿತಿದ್ರು ಅವ್ರ ತಕನೇ ಜೊತೆಲಿ ಮಾತಾಡ್ಕೊತಾನೆ ಬಂದ ನಾವು ನಾಲ್ಕು ಜನ ಒಂದು ಗಾಡಿ ತಗೊಂಡು ಹೋಗೋಣ ಅಂದ್ವಿ ಏ ಗಾಡಿ ಬೇಡ ನಡ್ಕಂಡೆ ಹೋಗೋಣ ಅಲ್ಲಿವರಿಗೆ ನೋಡು ಅಮ್ಮ ಕ್ಯಾಂಟಿನ್ಯೂ ನಾನು ಬರ್ತಕ್ಕನ ಅಲ್ಲಿವರಿಗೂ ನಿಂತ್ಕೊಂಡ್ವಿ ಅಲ್ಲಿ ನಿಂತ್ಕೊಂಡ್ವಿ ಆಮೇಲೆ ಅವ್ನು ಗಾಡಿ ತಂಬರ್ರಿ ಅಂದ ಇನ್ನೇನು ಇಷ್ಟು ದೂರ ಬಂದೀವಲ್ಲ ಅಲ್ಲ ನಡ್ಕೊಂಡೆ ಹೋಗೋಣ ಅಂದ್ವಿ ಇಲ್ಲ ಗಾಡಿ ತಂಬರ್ರಿ ಯಾಕೋ ಸರಿ ಅನಿಸ್ತಿಲ್ಲ ಅಂದ ಗಾಡಿ ತಮರ್ಕಂತ ಬಂದ್ವಿ ಬಾತಿ ಕಾಲ್ನ ಹತ್ರ ಹೋದ್ವಿ ಅವಾಗ ಫೋನ್ ಬಂತು ವರ್ಷಂಗೆ ಈ ಥರ ಬ್ಯಾಟ್ ಹಿಡ್ಕೊಂಡು ಹೋಗಿ ಓಡಿಸ್ಕೊಂಡು ಹೋಗ್ತೀರಾ ಅಂತ ಈಗ ನೀವು ಮತ್ತು ಇನ್ನೊಬ್ರು ಯಾರಿದ್ದರು ಅಲ್ಲಿ ಓದೋದ್ರ ಜೊತೆಗೆ ಜೊತೆಲಿ ಹೋಗಿದ್ದು ನಾಲ್ಕು ಜನ ಸರ್ ಯಾರ್ಯಾರು ನಾನು ಮತ್ತು ಮಂಜ ಅಂತ ಇದ್ದ ಮಂಜ ಮತ್ತು ಆನಂದ ಅಂತ ಇದ್ದ ಮೂರು ಜನ ಇದ್ದಿದ್ದ ಅವನ ಜೊತೆ ಆಮೇಲೆ ಗಾಡಿ ತಂಬರಕ್ಕಂತ ನಾವು ಬಂದ್ವಿ ಅಲ್ಲಿಂದ ಫೋನ್ ಬಂತು ಓಡೋ ಅಷ್ಟೊತ್ತಿ ಅವನ ಆಸೆ ಅವನಿಗೆ ಕಾಸಿ ಬ್ಯಾಟ್ ಇಟ್ಕೊಂಡು ಓಡೋಗ್ತಿದ್ದ ಸರ್ ಅಲ್ಲ ರಿಯಾ ರಿಯಾ ರಿಯಾನು ಕಾಸಿಪು ಮತ್ತು ಅರ್ಶಿಂಗೆ ಏನು ರಿವೆಂಜ್ ಇದ್ದಿದ್ದೆ ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ ಸರ್ ಹೇಳ್ತಿದ್ದ ಒಟ್ಟು ಈ ತರ ಗಲಾಟೆ ಆಗಿತ್ತು ಅಂತ ಹೇಳ್ತಿದ್ದ ಜೊತೆಲೇ ಇರ್ತಿದ್ದ ಸರ್ ಅವ್ನು ಹೋಗ್ತಾನೆ ಇಲ್ಲ ಎಲ್ಲೋ ಇಲ್ಲೇ ಇರ್ತಿದ್ದ ಅವತ್ತು ಒಂದು ವಿಶ್ವಾಸ ಎಷ್ಟು ಮುಂಚೆ ಅದು ಅದು ಗೊತ್ತಿಲ್ಲ ಅಲ್ಲಿ ಕುತ್ಕೊಂಡಾಗ ಜೊತೆ ಕುತ್ಕೊಂಡಾಗ ಒಂದು ಎಂಟುವರೆಗೆ ಅದೇ ಸರ್ ಈ ಫೋಟೋ ತೋರಿಸ್ನಲ್ಲ ಅವ್ನು ಎರಡು ವಾರದಿಂದ ಅವ್ನು ಸ್ವಲ್ಪ ಅನುಮಾನ ಇತ್ತು ಅಂದಮೇಲೆ ನಂಬರೆಲ್ಲ ಹೇಳಿ ಫೋನ್ ಮಾಡಿದ್ದೆ

ಭಾನುವಾರ ಮರ್ಡರ್ ಆಗುತ್ತೆ ಇವತ್ತು ಗುರುವಾರ ಇನ್ನೂವರೆಗೂ ಕೂಡ ಫೋನ್ ಸಿಕ್ಕಿಲ್ಲ ಸರ್ಪ್ರೈಸಿಂಗ್ ಬಹಳ ಎಲಿಮೆಂಟ್ಸ್ ಇದರಲ್ಲಿ ಮಿಸ್ ಆಗ್ತಾ ಇದೆ ಅದನ್ನ ತನಿಖೆಯನ್ನ ಮಾಡ್ತಾರೆ ಮೊಬೈಲ್ ನಾಪತ್ತೆ ವಿಚಾರದ ಒಂದಿಷ್ಟು ಮಾಹಿತಿಯನ್ನು ತೊಗೊಂಡ್ಬಿಡೋಣ ಭರ್ಜರಿ ಪ್ಲಾನ್ ಮಾಡ್ಕೊಂಡಿರೋದಂತೂ ಸ್ಪಷ್ಟವಾಗಿ ಕಾಣಿಸ್ಕೊಳ್ತಾ ಇದೆ ಕಾರಣ ಎರಡು ಸಾವಿರದ ಹನ್ನೆರಡರಿಂದಲೂ ಈ ಕೊಲೆ ಮಾಡಿದಂಥವ್ರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಹೊಂದಿದಂಥವ್ರು ಇದ್ದಾರೆ ಅತ್ಯಾಚಾರ ಪ್ರಕರಣ ಇದೆ ಕೊಲೆ ಅಟೆಂಪ್ಟ್ ಇದೆ ದೊರಡೆ ಮಾಡಿರುವಂಥ ಯತ್ನ ಇದೆ ಎರಡು ಸಾವಿರದ ಹನ್ನೆರಡರಿಂದಲೂ ಇರುವಂಥ ಕೇಸ್ಗಳು ಖಾಸೀಫು ಮತ್ತೆ ಇನ್ನುಳಿದಂಥವ್ರು ಏಳು ಜನ ಏನಿದ್ದಾರೆ ಅದರಲ್ಲಿ ಈಗಾಗಲೇ ಮೂರು ಜನದ ಇನ್ಫಾರ್ಮೇಷನ್ ಸಿಕ್ಕಿದೆ ಅವ್ರ ಮೂರು ಜನನೂ ಕೂಡ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡಿದ್ದಾರೆ ದರೋಡೆ ಅತ್ಯಾಚಾರ ಇವೆಲ್ಲವೂ ಕೇಸ್ ಅವ್ರ ಮೇಲೆ ಇರೋದು ಈಗ ಪ್ರಶ್ನೆ ಏನು ಅಂತಂದ್ರೆ ವಿಡಿಯೋ ಕಾಲ್ ಬಂದಿದ್ದು ಯಾರಿಂದ ಮೊಬೈಲ್ ನಾಶ ಮಾಡಿದ್ದಾರೆ ಅನ್ನುವಂತ ಗುಮಾನೆ ಕೂಡ ಈಗ ಎದ್ದಿದೆ ಸೊ ಅದೇ ರೀತಿಯಾಗಿ ಜೈಲಿನಲ್ಲೇ ಈ ಪ್ಲಾನ್ ಅನ್ನ ಮಾಡಲಾಗಿತ್ತು ಅನ್ನುವಂಥದ್ದು ಆರು ವರ್ಷದ ಹಿಂದೆನೆ ಹರ್ಷನ ಮೇಲೆ ಹಂತಕರಿಗೆ ಕಣ್ಣಿತ್ತು ಜೈಲಿನಲ್ಲಿ ಖಾಸೀಫ್ ಮತ್ತು ಹರ್ಷನ್ ನಡುವೆ ಒಂದು ಸ್ವಲ್ಪ ಜಗಳ ಆಗಿತ್ತು ಅದೇ ಸೇಡಿನಿಂದ ತನ್ನ ಸಹಚರರಿಗೆ ಹರ್ಷನ ಚಲನವಲನದ ಬಗ್ಗೆ ನಿಗಾ ಇಡುವಂತೆ ಹೇಳಿದ್ನಂತೆ ಖಾಸಿಫ್ ಹಾಗಾಗಿ ಯಾವಾಗ್ಲೂ ಕೂಡ ಹಂತಕರು ಚಾಕು ಮತ್ತೆ ಡ್ರ್ಯಾಗರ್ ಗಳನ್ನ ಜೊತೆಯಾಗಿಟ್ಕೊಂಡೇ ಓಡಾಡ್ತಾ ಇದ್ರಂತೆ ಮೊನ್ನೆ ಟಿಯಾಗಿ ಸಿಕ್ಕಾಗ ಈ ಹತ್ಯೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಮಾಹಿತಿಗಳು ಪೊಲೀಸರಿಂದ ಸಿಗ್ತಾ ಇರೋದು ಸೊ ಎಲ್ಲವೂ ಕೂಡ ಒಂದ್ ಕಡೆ ಬೆಳವಣಿಗೆ ಆಗ್ತಾ ಇದೆ ಸೊ ಅವರ ಮೆರವಣಿಗೆ ವೇಳೆ ಪುನರ ಅಟ್ಟಹಾಸ ಮೆರೆದಿರೋದು ಈ ದೃಶ್ಯ ಅಂತೂ ನನ್ನನ್ನು ಹೇಗೆ ಕಾಡುತ್ತೆ ಅಂತಂದ್ರೆ ಅವ್ನು ವಯಸ್ಸು ನೋಡ್ರಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಇರಬೇಕು ಮೂರು ಜನ ಪೊಲೀಸರು ನಿಲ್ತಾರೆ ಮೂರು ಜನ ಪೊಲೀಸರು ಇರ್ತಾರೆ ಮಚ್ಚಿಡ್ಕೊಂಡು ಹಿಡ್ಕೊಂಡು ಬಂದು ಪೊಲೀಸರ ಹತ್ರನೇ ಅವ್ನು ನಿಂತ್ಕೊಳ್ತಾನೆ ಪಾಪ ಪೊಲೀಸರು ಅಸಹಾಯಕರ ಅಥವಾ ಪೊಲೀಸರಿಗೆ ಆ ಪವರ್ ಕೊಟ್ಟಿರಲಿಲ್ವಾ ನೋಡಿ ಆ ಮಚ್ಚ ಹಿಡ್ಕೊಂಡು ನೋಡಿ ದೃಶ್ಯವನ್ನು ನೋಡಿ ಅಲ್ಲಿ ಹೊಡಿಯೋಗ್ ಬರ್ ಕೈ ಎತ್ತಾನೆ ಅವ್ನು ಒಂದು ಕಡೆಗೆ ಮುಂದೆ ನೋಡಿ ಅಲ್ಲಿ ಕೈ ಎತ್ತಾನೆ ನೋಡಿ ಇದು ಕಳಿಸ್ಕೊಡ್ತಾ ಇರುವಂಥದ್ದು ಇದನ್ನು ಯಾರಾದರೂ ವಿರೋಧ ಮಾಡಿ ಒಂಥವ್ರಿಗೆ ಬುದ್ಧಿ ಕಲಿಸಿ ಅಂತ ಅಂದರೆ ಹ್ಞೂ ಯಾರು ಮಾತನಾಡೋದಿಲ್ಲ ಹೇಳಿದ್ರೆ ಎಲ್ಲರೂ ಕೂಡ ತಿಳ್ಕೊಳ್ತಾರೆ ಹೇಳುವಂಥವ್ರು ಹೇಳಬೇಕು ಅಂಥವ್ರು ಹೇಳೋದಿಲ್ಲ ಅಂಥವ್ರು ಮುಂದೆ ಬರೋದಿಲ್ಲ ಅದರ ಪರಿಣಾಮ ಇದು ಇಪ್ ಓದುವಂಥ ವಯಸ್ಸಲ್ಲಿ ಮಚ್ಚ ಹಿಡ್ಕೊಂಡು ಲಾಂಗ್ ಹಿಡ್ಕೊಂಡ್ಬಿಟ್ಟು ಪೊಲೀಸರಿಗೆ ಏನೋ ಅವ್ನು ರೇಕ್ ಬರ್ತಾನಂತಂದರೆ ಈ ಈ ಕಾನೂನಿನ ಬಗ್ಗೆ ಭಯ ಇದೆಯೋ ಪೊಲೀಸರ ಬಗ್ಗೆ ಭಯ ಇದೆಯೋ ಎಲ್ಲೋ ಗೊತ್ತಿಲ್ಲ ನನಗೆ ಆಮೇಲೆ ಈ ಪ್ರೊಟೆಸ್ಟ್ ಮಾಡುವಂಥ ಜಾಗದಲ್ಲಿ ನೋಡ್ಕೊಳ್ಳಿ ಅಲ್ಲೂ ಮಚ್ಚ ಹಿಡ್ಕೊಂಡು ನಿಂತ್ಕೊಳ್ತಾರೆ ಲಾಂಗ್ ಹಿಡ್ಕೊಂಡು ನಿಂತ್ಕೊಳ್ತಾರೆ ಇಟ್ ಶೋಸ್ ವಾಟ್ ಏನು ಹೇಳಿ ಏನು ತೋರಿಸುತ್ತೆ ಇದು ನಾನು ಹೊಡೆಯೋಕ್ಕೂ ರೆಡಿ ಹೊಡೆದಾಡೋಕ್ಕೋ ರೆಡಿ ಅಂತ ಹೇಳಿ ವೆರಿ ಸ್ಯಾಡ್ ಪಾರ್ಟ್ ಇಪ್ಪತ್ತು ಮನೆಯಲ್ಲಿ ಇಪ್ಪತ್ತು ವಯಸ್ಸಿಗೆ ಆ ಮನೆಯಲ್ಲಿ ಇಪ್ಪತ್ತು ವಯಸ್ಸಿಗೆ ಅವ್ರನ್ನ ತಂದು ನಿಲ್ಲಿಸುವ ಅಷ್ಟೊತ್ತಿಗೆ ಏನಾಗಿರುತ್ತಿರಿ ಪರಿಸ್ಥಿತಿ ಇನ್ನು ಕಟೀಲ್ ಅವರು ಕೂಡ ಮಾತನಾಡಿದ್ದಾರೆ ಏನ್ ಮಾತಾಡಿದ್ದಾರೆ ನೋಡೋಣ ಅಭಿವೃದ್ಧಿ ಹೆಸರ್ನಲ್ಲಿ ಓಟ್ ಕೇಳಲ್ಲ ಇದು ನಡೆದ್ರೆ ಕಾಂಗ್ರೆಸ್ ಬಿಜೆಪಿ ಅವರಿಗೆ ಇದೇ ಅವರಿಗೆ ಮತ ಬ್ಯಾಂಕ್ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಈ ಮತ ಬ್ಯಾಂಕ್ ಸೃಷ್ಟಿ ಮಾಡ್ಕೊಳ್ಲಿಕ್ಕೆ ಆ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ಬಡ ಕುಟುಂಬದ ಜೊತೆ ಚಲ್ಲಾಟ ಆಡೋದು ಈ ಎರಡು ರಾಷ್ಟ್ರೀಯ ಪಕ್ಷಗಳ ನಡವಳಿಕೆ ಇಲ್ಲಿ ಇದನ್ನ ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಜನ ತೀರ್ಮಾನಕ್ಕೆ ಬರಬೇಕಿದ್ ಈ ವಿಷಯದಲ್ಲಿ ಕಳೆದ ಮೂರುವರೆ ವರ್ಷಗಳಲ್ಲಿ ನಮ್ಮ ಸರ್ಕಾರದ ಆಡಳಿತದಲ್ಲಿ ಒಂದೇ ನಡೆದಿದೆ ನಡಿಬಾರ್ದಿತ್ತು ನಡೆದಿದೆ ಅದರ ಎಚ್ಚರಿಕೆಯನ್ನು ತಗೊಂಡಿದೆ ಮುಂದಕ್ಕೆ ನಡೆಯೋದೇ ರೀತಿಯಲ್ಲಿ ಈ ಕಾ ಈ ಏನು ಘಟನೆ ನಡೆದಿದೆ ಇದಕ್ಕೆ ತಕ್ಕ ಶಾಸ್ತಿಯನ್ನು ನಮ್ಮ ಸರ್ಕಾರ ಮಾಡ ಈಗಿ ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕು ಅಂತ ನಿಮ್ಮದೇ ಶಾಸಕರು ಕೂಡ ಹೇಳ್ತಿದ್ದಾರೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರಿಗೆ ಬ್ಯಾನ್ ಮಾಡಿ ಅಂತ ಹೇಳ್ತಿದ್ರಿ ಅಂದ್ರೆ ಕಾಂಗ್ರೆಸ್ ಇದ್ದ ಸರ್ಕಾರದಲ್ಲಿ ಈಗ ನಿಮ್ಮದೇ ಸರ್ಕಾರ ಇದೆ ಈ ಬಗ್ಗೆ ಸರ್ಕಾರ ಗಂಭೀರ ಚಿಂತನೆ ಮಾಡುತ್ತಾ ಇಲ್ಲ ರಾಜಕೀಯ ಹಾಗಿಲ್ಲ ಅವರು ಹೇಳಿದ್ದು ಸಹಜವಾಗಿದೆ ಅವ್ರು ಹೇಳದೇ ಇದ್ರು ಕೂಡ ಈ ಆಯಾಮದಲ್ಲಿ ತನಿಖೆ ಆಗ್ತಾ ಇದೆ ಅವ್ರು ಹೇಳಿದ್ದಾರೆ ಅದನ್ನು ಲಘುವಾಗಿ ನಾವು ಪರಿಗಣಿಸೋದಿಲ್ಲ ಆಗಿದೆ ಇಪ್ಪತ್ನಾಲ್ಕು ಗಂಟೆಯು ಯಾವುದೇ ಸರ್ಕಾರದಲ್ಲಿ ಕೂಡ ಕಾವಲು ಮಾಡಲಿಕ್ಕೆ ಕಷ್ಟ ಆಗ್ತದೆ ಆದರೆ ಶಿವಮೊಗ್ಗದಲ್ಲಂತೂ ಪೊಲೀಸರು ಅಲರ್ಟ್ ಆಗಿದ್ದಾರೆ ಎಲ್ಲ ಟೈಮು ಯಾಕಂದರೆ ಶಿವಮೊಗ್ಗ ಸೂಕ್ಷ್ಮ ಪ್ರದೇಶ ಆದರೂ ಅನೇಕ ಸಾರಿ ಇಂಥದ್ದು ಒಮ್ಮೆಮ್ಮೆ ನಡೀತದೆ ಅದ್ರ ಬಗ್ಗೆ ಕ್ರಮ ತಗೊಂಡು ಅವರಿಗೆ ಶಿಕ್ಷೆ ವಿಧಿಸಿ ಒಂದು ಮೆಸೇಜ್ ಕೊಡ್ತೀವಿ ಇನ್ಮೇಲೆ ಹೀಗಾಗ್ತಿದೆ ಚರ್ಚೆಯನ್ನು ಮಾಡೋಣ ನನ್ನ ಜೊತೆಗೆ ಅತಿಥಿಗಳಿದ್ದಾರೆ ಮೊದಲಿದ್ದಾಗಿ ನಮ್ ಜೊತೆಗೆ ಮುಸ್ಲಿಂ ಮುಖಂಡರಾಗಿರುವಂತಹ ಸಾದಿಕ್ ಪಾಷಾ ಅವರು ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇನ್ನು ಬಿಜೆಪಿಯಿಂದ ವಕ್ತಾರರಾಗಿರುವಂತಹ ಮೋಹನ್ ವಿಶ್ವ ಅವರಿದ್ದಾರೆ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಮುಕ್ತಾರ್ ಅಬ್ಬಾಸ್ ಅಲಿ ಚಿಂತಕರು ನಮ್ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸರ್ ನಮಸ್ತೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇನ್ ನಮ್ಮ ಜೊತೆಗೆ ಎಸ್ ದತ್ತಾತ್ರಿ ಅವರಿದ್ದಾರೆ ಅಲ್ಲಿ ಬಿಜೆಪಿ ಮುಖಂಡರು ಕೂಡ ನಮಸ್ತೆ ಸರ್ ಶಿವಮೊಗ್ಗದಿಂದ ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ ಸದ್ಯಕ್ಕೆ ಶಿವಮೊಗ್ಗಕ್ಕೆ ಹೋಗ್ಬಿಡ್ತೀನಿ ಶಿವಮೊಗ್ಗದಲ್ಲಿ ಎಲ್ಲವೂ ಕೂಡ ಬಿಸಿ ಇದ್ದಿದ್ರಿಂದ ಹೇಗಿದೆ ಸರ್ ಈಗ ಸದ್ಯದ ಪರಿಸ್ಥಿತಿ ಶಿವಮೊಗ್ಗದಲ್ಲಿ ಸದ್ಯದ ಪರಿಸ್ಥಿತಿ ಶಿವಮೊಗ್ಗದಲ್ಲಿ ಶಾಂತವಾಗಿದೆ ಸೆಕ್ಷನ್ ಜಾರಿ ಮಾಡಿದರೆ ಸಾಕಷ್ಟು ಪೊಲೀಸ್ ಬಂದೋಬಸ್ತು ಈಗಾಗಲೇ ಮಾಡಿರೋ ಪರಿಣಾಮವಾಗಿ ನಿನ್ನೆ ಮಧ್ಯಾಹ್ನದಿಂದ ಹೆಚ್ಚು ಕಮ್ಮಿ ಶಿವಮೊಗ್ಗ ಶಾಂತವಾಗಿದೆ ಅಂತ ಹೇಳ್ಬೋದು ಎಲ್ಲದಕ್ಕೂ ಅವಕಾಶ ಅಥವಾ ಯಾವುದಕ್ಕೂ ಕೊಟ್ಟಿದಾರಾಕು ನಿರ್ಬಂಧ ಇದೆಯಾ ಅಂಗಡಿ ಮುಗ್ಗಟ್ಟುಗಳು ಮುಚ್ಚಿದರೆ ವಿಶೇಷವಾಗಿ ಅವಶ್ಯಕತೆ ಅವಕಾಶ ರೈಟ್ ಸರ್ ಎಸ್ ಅಬ್ಬಾಸ್ ಅಲಿ ಅವರು ಚಿಂತಕರು ಸರ್ ದೂರದಿಂದ ಇರೋದ್ರಿಂದ ನಿಮ್ಮನ್ನು ನಾನು ಮೊದಲನೇದಾಗಿ ಮಾತಾಡಿಸ್ಕೊಳ್ತೀನಿ ನೀವು ಹಿಂದೆಯೂ ಕೂಡ ಒಂದು ಪತ್ರವನ್ನ ಬರೆದಿರೋದು ನನ್ನ ಗಮನಕ್ಕಿದೆ ಪಿ ಎಫ್ ಐ ಮತ್ತು ಎಸ್ ಜಿ ಪಿ ಐನ ಬ್ಯಾನ್ ಮಾಡಬೇಕು ಅಂತ ಪ್ರಧಾನಮಂತ್ರಿಗಳಿಗೆ ಒಂದು ಪತ್ರವನ್ನ ನೀವು ಬರೆದಿರೋದು ನನ್ನ ಗಮನಕ್ಕಿದೆ ಇಫ್ ಐ ಆಮ್ ನಾಟ್ ರಾಂಗ್ ಸೊ ನಿಮ್ಮ 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 ಅನಿಸಿಕೆ ಏನು ಈ ವಿಚಾರದಲ್ಲಿ ಯಾಕೆ ಈ ಪರಿಸ್ಥಿತಿಗೆ ಹೋಗ್ತಾ ಇದೆ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಅವ್ರು ಮಚ್ಚ ಹಿಡ್ಕೊಂಡು ಹೋಗಿ ಒಬ್ಬನ ಕೊಲೆ ಮಾಡ್ತಾರೆ ಹಿಂದೆ ಹಿಂದೆ ನಡೆದಂತ ಘಟನೆಗಳಲ್ಲೂ ಕೂಡ ಇದೇ ಏಜ್ ನಲ್ಲಿ ಇದ್ದಾರೆ ಯಾಕೆ ಈ ಪರಿಸ್ಥಿತಿಗೆ ಹೋಗ್ತಾ ಇದೆ ಅಂತ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ಹೌದು ಸರ್ ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತರ ಮಧ್ಯೆ ಹ್ಮ್ ಕರ್ನಾಟಕದಲ್ಲಿ ಕೆ ಡಿ ಎನ್ನುವ ಒಂದು ಸಂಘಟನೆ ಚಿಗುರೊಡೆಯುತ್ತೆ ಅದು ಕೇರಳ ತಮಿಳುನಾಡು ಕರ್ನಾಟಕ ಕರ್ನಾಟಕದಲ್ಲಿ ಇರಲಿಲ್ಲ ಅದು ತ್ರಿಸಂಗಮ ಅಂತೇಳಿ ಎರಡು ಸಾವಿರದ ಎಂಟರಲ್ಲಿ ಒಂದು ಅದು ಮೂರು ಸ್ಟೇಟಿನ ಸಂಘಟನೆಯನ್ನು ವಿಲೀನ ಮಾಡುತ್ತಾರೆ ಅದಕ್ಕೆ ಸ್ತ್ರೀ ಆ ಏನು ತ್ರಿಸಂಗಮ ಅಂತೇಳಿ ಅನ್ನೊಂದು ಒಂದು ಹೆಸರು ಇಡ್ತಾರೆ ಆ ಮೂಲಕ ಅದು ಕರ್ನಾಟಕಕ್ಕೆ ಪದಾರ್ಪಣೆ ಮಾಡುತ್ತೆ ಕರ್ನಾಟಕದಲ್ಲಿ ಪಾದಾರ್ಪಣೆ ಮಾಡಿದ ತಕ್ಷಣವೇ ಕೆಲವೇ ಒಂದು ಒಂದು ಎರಡು ತಿಂಗಳಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಕೆಎಫ್ಡಿ ಅಲ್ಲದವರು ಯಾಕಂತ ಹೇಳಿದ್ರೆ ಹೆಚ್ಚಿನ ಮುಸಲ್ಮಾನರು ಅದನ್ನು ವಿರೋಧ ಮಾಡಕ್ಕೆ ಪ್ರಯ ಆರಂಭಿಸಿದ್ರು ಮೊದಲಿಗೆ ಸಪೋರ್ಟ್ ಮಾಡಿದ್ರು ಇವರ ವರ್ತನೆಗಳನ್ನು ನೋಡಿ ಬಹುತೇಕ ಮುಸಲ್ಮಾನರು ಅದನ್ನು ವಿರೋಧ ವ್ಯಾದ ಸಂಘಟನೆ ವಿರುದ್ಧ ಆ ವಿರೋಧ ವ್ಯಕ್ತವಾಯಿತು ಹಾಗೆ ಅಹ್ ಒಂದು ಎರಡು ಯಾಕೆಂದ್ರೆ ಕೆ ಎಫ್ ಡಿ ಸದಸ್ಯರಲ್ಲದವರು ಮುಸಲ್ಮಾನರಲ್ಲ ಅನ್ನುವರು ಅನ್ನುವಷ್ಟರ ಮಟ್ಟಿಗೆ ಅವರು ಮುಂದುವರೆದು ಜನರನ್ನು ಹುಡುಗರನ್ನ ಯುವತರನ್ನು ದಬ್ಬಾಲಿಕೆ ಮೂಲಕ ನಮಾಜ್ ಮಾಡಿಸುವುದು ಮತ್ತೊಂದು ಮಾಡಿಸುವುದು ಮಗದೊಂದು ಒಂದು ರೀತಿಯ ದಬ್ಬಾಲಿಕೆ ಒಂದು ಯಾಕಂತ ಹೇಳಿದ್ರೆ ಆರಂಭ ಮಾಡಿದಾಗ ನಾನು ಆಹಾ ಒಂದು ಒಳ್ಳೆಯ ಸಂಘಟನೆ ಆಗಿರಬಹುದು ಅಂತ ಅನಿಸಿಕೆ ಇತ್ತು ಆ ಸಂಘಟನೆ ಆರಂಭವಾಗಿ ಮೂರನೇ ತಿಂಗಳಲ್ಲಿ ಮಂಗಳೂರಿನಲ್ಲಿ ಹಲವಾರು ಕಡೆದು ಮುಸ್ಲಿಂ ಯುವಕರ ಮೇಲನೇ ದಾಳಿ ಮಾಡುತ್ತೆ ಅದು ಕಾರಣ ನಮಾಜ್ ಮಾಡದೇ ಇರೋದಾಗಿದೆ ಹೆಚ್ಚಿನದ್ದು ಮತ್ತೆ ಕೆ ಎಫ್ ಡಿ ಸಂಘಟನೆಯ ಬಗ್ಗೆ ಅದೊಂದು ದೊಡ್ಡ ಒಂದು ಸಸ್ಪೆನ್ಸ್ ಅದರ ಬಗ್ಗೆ ಅಲ್ಲಿರುವಂತ ಕಾರ್ಯಕರ್ತರು ಏನಿದ್ದಾರೆ ಅವರು ಕೆ ಎಫ್ ಡಿ ಸಂಘಟನೆಯ ಏನು ಅವರ ವೀಕ್ನೆಸ್ ಸಸ್ಪೆನ್ಸ್ ಗಳಿದೆ ಅದು ಅವರ ಎತ್ತ ತಂದೆ ತಾಯಿ ಹತ್ರನು ಮಾತಾಡುವ ಹಾಗೆ ಇಲ್ಲ ಪ್ರತಿಯೊಬ್ಬ ಮಕ್ಕಳ ಮನೆ ಮಕ್ಕಳ ಕೈಯಲ್ಲಿ ಕುರಾನ್ ಗ್ರಂಥವನ್ನು ಕೊಟ್ಟುಕೊಂಡು ಪ್ರಮಾಣ ಮಾಡಿಸಿದ್ರು ಕಾಡು ಗುಡ್ಡ ಕಾಡುಗಳಲ್ಲಿ ರಾತ್ರೋರಾತ್ರಿ ಇವರೆಲ್ಲ ಫಿಸಿಕಲ್ ನಡೀತಾ ಇತ್ತು ಗುಡ್ಡ ಕಾಡುಗಳಲ್ಲಿ ಇವರಿಗೆ ಏನೋ ಟ್ರೈನಿಂಗ್ ಕೊಡಲಾಗ್ತಾ ಇತ್ತು ಊರಿನ ಒಳಗಡೆ ಜಮಾತ್ ಜಮಾತಿನ ಒಳಗಡೆ ಗೊಂದಲ ಘರ್ಷಣೆ ಉಂಟು ಅಂತ ಮಾಡುವಂತ ಕೆಲಸಗಳನ್ನ ಮಾಡಲಾರ ಆರಂಭಿಸಿದ್ರು ಈ ಮೂಲಕ ನಾನು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಇವರ ಮೇಲೆ ನಾನು ದೇಶದ ಪ್ರಧಾನ ಮಂತ್ರಿಗೆ ಪತ್ರ ಬರೆದಿದ್ದೆ ಹಾಗೆ ರಾಷ್ಟ್ರಪತಿಗೂ ಪತ್ರ ಬರೆದಿದ್ದ ಹಾಗೆ ಸುಪ್ರೀಂ ಕೋರ್ಟಿಗೂ ಪತ್ರ ಬರೆದಿದ್ದೆ ಯಾಕಂದ್ರೆ ಭಾರತದಲ್ಲಿ ಕೆಎಫ್ಡಿ ವಿರುದ್ಧ ಅವತ್ತಿನ ಸಂಘಟನೆ ವಿರುದ್ಧ ಮೊದಲ ಬಾರಿಗೆ ಅದನ್ನೊಂದು ಭಯೋತ್ಪಾದಕ ಪ್ರೇರಿತ ಸಂಘಟನೆ ಅಂತ ಕರೆದಿದ್ದೀನಿ ಅವತ್ತು ಕರೆದಿದ್ದೀನಿ ಇವತ್ತು ಕರೀತಾ ಇದ್ದೀನಿ ಯಾಕೆ ಇದ್ರಲ್ಲಿ ಎರಡು ಮಾತಿಲ್ಲ ಈ ದೇಶದಲ್ಲಿ ಅರಾಜಕತೆ ಸೃಷ್ಟಿಸುವುದೇ ಒಂದೇ ಅವರ ಉದ್ದೇಶವಾಗಿದೆ ಇವತ್ತು ಭಾರತೀಯ ಜನತಾ ವಾಪಸ್ ಬರ್ತೀನಿ ಬರ್ತೀನಿ ಸರ್ ಮುಕ್ತಾರ್ ಅಬ್ಬಾಸ್ ಅಲ್ಲಿ ಸರ್ ನಾನು ವಾಪಸ್ ಬರ್ತೀನಿ ಯಾವ ರೀತಿಯಾಗಿ ಇದು ಟ್ರೈನ್ ಮಾಡುತ್ತೆ ಹೇಗೆ ತಯಾರಿಯನ್ನ ಮಾಡುತ್ತೆ ಈ ಅರಾಜಕತೆಯನ್ನು ಸೃಷ್ಟಿಸುವ ಕೆಲಸ ಏನಾಗುತ್ತೆ ನಿಮ್ಮ ಹತ್ರ ಬಹಳ ಮಾಹಿತಿ ಇದೆ ಅದನ್ನ ಪಡ್ಕೊಳ್ಳೋಣ ಯಾಕಂದ್ರೆ ಈ ಸಮಾಜದಲ್ಲಿ ಎಲ್ಲರೂ ಕೂಡ ಸೌಹಾರ್ದಯುತವಾಗಿ ಇರಬೇಕಾಗಿರುವಂತ ನಮ್ದು ವಿಚಾರ ಎಲ್ಲರೂ ಕೂಡ ಬೆಳಿಬೇಕು ಎಲ್ಲರ ಜೊತೆಗೆ ಬೆಳಿಬೇಕು ಅನ್ನುವಂತ ವಿಚಾರ ನಂದೇ ಮೇಲು ನಂದೇ ಮೇಲು ಅಂತ ಯಾರು ಕೂಡ ಅನ್ನೋ ನನ್ನ ಕಾಳಜಿ ಅಷ್ಟೇ ಆ ವಿಚಾರದಲ್ಲಿ ನಾನು ತುಂಬಾ ಕೆಲವು ಟೈಮ್ ಅಲ್ಲಿ ತುಂಬಾ ಟೀಕೆ ಹೋಗ್ತೀನಿ ತುಂಬಾ ಅತಿರೇಕಕ್ಕೂ ಹೋಗ್ತೀನಿ ಐನೋ ಬಟ್ ಅದರ ಹಿಂದೆ ಒಂದು ಕಾಳಜಿ ಇರುತ್ತೆ ಅನ್ನುವಂಥ ವಿಚಾರ ಅಷ್ಟೇ ಚರ್ಚೆನ ಮಾಡೋಣ ಸಾದಿಕ್ ಪಾಷ ಅವರೇ ವಟ್ ಈಸ್ ಯುವರ್ ಒಪಿನಿಯನ್ ಸರ್ ಈ ಕೊಲೆ ಮಾಡಿರುವಂಥ ವಿಚಾರದಲ್ಲಿ ಹಲವು ನಾಯಕರುಗಳು ಮಾತನಾಡ್ತಾರೆ ಅವನು ಎದುರುಗಡೆ ಸತ್ತವನು ರೌಡಿ ಇದ್ದ ಅಂತ ಹೇಳಿ ಆಮೇಲೆ ಚೆಕ್ ಮಾಡಿದಾಗ ರೌಡಿ ಶೀಟರ್ ಅಲ್ಲ ಅವನು ಅವನೊಂದಿಷ್ಟು ಕೇಸ್ ಗಳಿದಾವೆ ಅಂತ ಹೇಳಿ ಅಂದ್ರೆ ರೌಡಿ ಶೀಟರ್ ಇದ್ದಾನೆ ಅಂದ ತಕ್ಷಣ ಕೊಚ್ಚಾಕ್ ಬಿಡ್ಬೇಕಾ ಅದನ್ನ ಯಾರು ಕಂಡಿಸಲ್ವಲ್ಲ ಸರ್ ಫಸ್ಟ್ ಮನುಷ್ಯ ಸರ್ ಅಲ್ವಾ ಮನುಷ್ಯ ಅಂತ ಹೇಳ್ತಾರೆ ಇನ್ಸಾನಿಯತ್ತು ಕೊಳೆ ಮಾಡಿದ್ರೆ ಇನ್ಸಾನಿಯತ್ಗೆ ಬರ್ಬಾದ್ ಮಾಡೋದು ಹ್ಮ್ ಮಾಡಿರೋದು ತಪ್ಪೋದು ಹ್ಮ್ ಅದು ಮತ್ತೆ ಏನಂದ್ರೆ ಅಲ್ಲಿ ಈ ಕೊಳೆ ಬೇರೆ ಆ ಶಿವಮೊಗ್ಗದು ಇದು ಹಿಜಾಬ್ ಇಶ್ಯೂ ಪಾಲಿಟಿಕ್ ಇಶ್ಯೂ ಕಾಂಗ್ರೆಸ್ ಇಶ್ಯೂ ಎಲ್ಲ ಸೇರಿಸ್ಬಿಟ್ಟು ಒಟ್ಟಿಗೆ ಜೋಡಿಸ್ತಾ ಇದ್ದಾರೆ ಕೊಳೆ ಮಾರೋ ಮಾಡಿದಾರಲ್ಲ ಅವರು ಯಾರೂ ಒಳ್ಳೆ ವ್ಯಕ್ತಿಗಳಿಲ್ಲ ಅವ್ರ ಮೇಲೆ ಕೇಸಿದ್ದೆ ಎಲ್ಲ ಜೈಲ್ ಹೋಗಿದ್ದಾರೆ ಎಲ್ಲ ಆಗಿದೆ ಅದು ಬೇರೆ ಸರ್ ಯಾಕಂದ್ರೆ ಹಿಂದೂನಲ್ಲಿ ಮಾಡ್ತಾರೆ ಮುಸ್ಲಿಮ್ಸ್ ನಲ್ಲಿ ಇರುತ್ತೆ ಆ ಇನ್ಸಾನ್ಯದ್ಗೆ ಯಾರು ಕಟ್ ಮಾಡ್ತಾರೆ ಅವನ್ ಧರ್ಮದಿಂದನೇ ಇಲ್ಲ ಅವನಿಗೆ ಧರ್ಮನೇ ಇಲ್ಲ ಬಟ್ ಯಾಕೆ ಈ ಈ ಧರ್ಮನೇ ಇಲ್ಲ ಅಂತ ನನಗೆ ಹಿಂದೂನಾಗ್ಲಿ ಮುಸ್ಲಿಮ್ಸ್ನಾಗ್ಲಿ ಧರ್ಮನೇ ಇಲ್ಲ ಅವ್ರಿಗೆ ಧರ್ಮ ಇದಿದ್ರೆ ಅವ್ರು ಕೊಳೆ ಮಾಡ್ತಾ ಇಲ್ಲ ಅದು ಒಂದು ದೊಡ್ಡ ಇದು ಅಂದ್ರೆ ಹಿಂದೂನಲ್ಲಿ ಅಷ್ಟ ಅವನು ಪ್ಯೂರ್ ಹಿಂದೂ ಇದ್ರೆ ಕೊಳೆ ಮಾಡ್ತಾ ಇದ್ರೆ ಇಲ್ಲ ಈಗ ಈ ಕೊಳೆ ಆಗಕ್ ಆಗಿದ ತಕ್ಷಣ ಈ ಮುಸಲ್ಮಾನ್ ಗುಂಡಾಗಳು ಮರ್ಡರ್ ಮಾಡ್ಬಿಟ್ರು ಅಂತ ಈಶ್ವರಪ್ಪ ಹೇಳಿದ್ರಲ್ಲ ಅದು ಆ ಮಾತು ಎಷ್ಟು ಇದಾಗಿದೆ ಹಿಂದೂ ಮುಸ್ಲಿಮ್ಸ್ ದೂರ ಮಾಡ್ಬಿಟ್ಟಿದೆ ಆ ಇದು ಮುಸ್ಲಿಮ್ಸ್ ಅವನು ಹಿಂದೂ ಅಂತ ಆ ಕಣ್ಣಿಂದ ನೋಡ್ಬಾರ್ದು ಸರ್ ಅವನ್ ಮನುಷ್ಯ ಇನ್ಸಾನ್ಯತು ಏನಿದೆ ಅದು ನೋಡ್ಬೇಕು ಯಾರು ಇದ್ದಾರೆ ಅವ್ರ ಮೇಲೆ ಕ್ರಮಕ ತಗೋಬೇಕು ಮೋಹನ್ ವಿಶ್ವ ಅವ್ರೆ ಅದೊಂದೇ ಹೇಳಿಕೆ ಈಗ ಬಹಳ ಡಿವೈಡ್ ಮಾಡಿಟ್ಟಿದೆ ಅಂತ ಆರೋಪ ಈಗ ಅರುಣ್ ಅದರಿಂದ ಆಗಿದೆ ಡಿವೈಡ್ ಮಾಡಿದಂತೆಲ್ಲ ಸುಳ್ಳು ಅರುಣ್ ಅದು ಸಿ ಈಶ್ವರಪ್ಪ ಅವರು ಹೇಳಿದಾಳೆ ಏನೂ ತಪ್ಪಿಲ್ಲ ಅರೆಸ್ಟ್ ಆದವ್ರನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ನೀವು ನೋಡಿ ಈ ಮುಸಲ್ಮಾನ್ ಅನ್ನೋ ಪದ ಅವ್ರು ಬಳಸಿರೋದ್ರಲ್ಲಿ ನೀವು ನೋಡಿ ಎಸ್ ಡಿ ಪಿ ಎ ಪಿ ಎಫ್ ಐ ಕೈವಾಡ ಎಲ್ಲಿಂದ ನೋಡ್ಕೊಂಡ್ ನೀವು ಅಂತ ಹೇಳಿದ್ರೆ ಈ ಸಿ ಎ ಎ ಟೈಮ್ ನಲ್ಲಿ ಆಂಟಿ ಸಿ ಎ ಪ್ರೊಟೆಸ್ಟ್ ಆಯ್ತಲ್ಲ ಆಗ ನಿಮ್ಗೆ ಇದೇ ಟೌನ್ ಹಾಲ್ ಹೆದರ್ಗಡೆ ಓಕೆ ನಾನು ಇದರಲ್ಲಿ ಇದ್ದೆ ರ್ಯಾಲಿನಲ್ಲಿ ನನಗ್ ಗೊತ್ತು ಯಾವ ತರ ಭಯದ ವಾತಾವರಣ ಇತ್ತು ಅಂತ ಹೇಳಿ ಎಲ್ಲರನ್ನೂ ಸಾಯಿಸ್ಬೇಕು ಅಂತ ಹೇಳಿ ಯಾವ ರೀತಿ ಒಂದು ಸ್ಕೆಚ್ ಹಾಕೊಂಡ್ ಬಂದಿದ್ರು ಯಾವ ತರ ಮಿಸ್ ಆಯ್ತು ಬೇರೆ ಯಾರು ಟಾರ್ಗೆಟ್ ಆದ್ರೂ ಮತ್ ಇನ್ವೆಸ್ಟಿಗೇಷನ್ ಆದಾಗ ಸಿಕ್ಕಾಕೊಂಡಿದ್ದು ಮತ್ತೆ ಮುಸಲ್ಮಾನ್ ಎಸ್ ಡಿ ಪಿ ಎ ಪಿ ಎಫ್ ಐ ಗುಂಡಗಳೇ ಮತ್ ಮಂಗಳೂರಲ್ಲಿ ನೀವು ನೋಡಿದ್ರಿ ಇದಕ್ಕಿದ್ದಂಗೆ ಒಂದು ಮಾಬ್ ಹತ್ಕೊಳ್ಳುತ್ತೆ ಮಧ್ಯಾಹ್ನ ಅಷ್ಟರಲ್ಲಿ ಸಂಜೆ ಫುಲ್ ಗಲಾಟೆ ಆಗುತ್ತೆ ಕರ್ಫ್ಯೂ ಇದ್ರೂ ಸಹ ಅಲ್ಲಿ ಯಾವ ರೀತಿ ಕೊಲೆಗಳಾಗುತ್ತೆ ಯಾವ ರೀತಿ ಪ್ರತಿಭಟನೆಗಳಾಗುತ್ತೆ ಅಲ್ಲಿ ಸಿಕ್ಕಾಕೊಂಡವರು ಇದೇ ಎಸ್ ಡಿ ಪಿ ಐ ಪಿ ಎಫ್ ಐ ಮುಸಲ್ಮಾನ್ ಗುಂಡಾಗಳೇ ಅರ್ಥ ಆಯ್ತಲ್ವಾ ಇದೇ ರೀತಿ ಈ ಶಿವಮೊಗ್ಗದಲ್ಲೂ ನೋಡಿ ನೀವು ಅಷ್ಟೇ ಯಾಕೆ ಕೆ ಜಿ ಹಳ್ಳಿ ಡಿ ಜಿ ಎಳ್ಳಿ ನೋಡಿ ಕ್ರಿಯೇಟ್ ಆಗುತ್ತೆ

ಟೆರೆಸ್ ಮೇಲೆ ಇಡೋದು ಲಾರಿ ಬೆಂಕಿ ಇಡೋದು ಎಲ್ಲೂ ಇಲ್ಲ ಎಲ್ಲೂ ಇಲ್ಲೂ ಇಲ್ಲ ಇವ್ರಿಗೆ ಸಂವಿಧಾನದ ಪಾಠ ಮಾಡಿದ್ರು ಅಷ್ಟೇ ಏನ್ ಪಾಠ ಮಾಡಿದ್ರು ಅಷ್ಟೇ ಇವ್ರ ತಲೆಗೆ ಏನೂ ಆಗಲ್ಲ ಈಶ್ವರಪ್ಪನವರು ಹೇಳಿದ್ರಲ್ಲಿ ತಪ್ಪಿಲ್ಲ ನೀವು ಒಂದ ವಿರಾಮ ತಗೊಳ್ಬೇಕು ಒಂದು ವಿರಾಮಕ್ಕೂ ಮುಂಚೆ ಹೋಗೋಕ್ಕಿಂತ ಮುಂಚೆ ಒಂದ್ ಮಾತನ್ನ ಹೇಳ್ಬೇಕು ಅವ್ರ ಇನ್ಸಾನಿಯತ್ ಬಗ್ಗೆ ಹೇಳಿದ್ರು ಕರೆಕ್ಟ್ ಇನ್ಸಾ ಇರಬೇಕಲ್ವಾ ಅಂದ್ರೆ ಮನುಷ್ಯತ್ವ ಜೀವ ಮುಖ್ಯ ನಮಗೆ ಮೊದಲನೇದಾಗಿ ಹಲವು ಭಾಗಗಳಲ್ಲಿ ಹಲವು ಮುಖಂಡರು ಹೇಳ್ತಾರೆ ಜನ್ನತ್ ಮಿಲೆಗ ಅನ್ನುವಂತ ಮಾತನ್ನ ಪ್ರಯೋಗ ಮಾಡ್ತಾರೆ ಯಾಕೆ ಇನ್ನೋಸೆಂಟ್ ಜನ್ನತ್ ವಿಚಾರದಲ್ಲಿ ಬರುತ್ತೆ ಜನ್ನತ್ ವಿಚಾರ ಬರುತ್ತೆ ಒಂದ್ ವಿರಾಮ ಒಂದ್ ವಿರಾಮ ಬರ್ತೀನಿ ವಾಪಸ್ ಬರ್ತೀನಿ ಒಂದ್ ವಿರಾಮ